कलबुर्गी दक्षिण विधानसभा क्षेत्र बरुवंत हडगिलारुति ग्राम के विधानसभा चुनाव 2023 मे 10 2023 नडेयलिरुवंत विधानसभा चुनाव प्रचार निमित्त अंगवागि कांग्रेस पक्षद अभ्यर्थियागिरुवंत सन्मान्य श्री अल्लंप्रभु पाटील रवरु हडगिल ग्रामद ग्राम के आगमिसि ಜೊತೆಯಲ್ಲಿ ಪ್ರಚಾರಕ್ಕಾಗಿ ಮಾಜಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ನೀಲಕಂಠರಾವ್ ಮುಲ್ಗೆ ಸಾಹೇಬರು, ಪಟ್ಟಣ ಮತಕ್ಷೇತ್ರದ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರಾಗಿರುವಂಥ ಸಂತೋಷ್ ವಿ ಪಾಟೀಲ್ ದಣ್ಣೂರವರು, ಜೊತೆಯಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರುಗಳು ಮತ್ತು ಹಡಗಿಲ್ ಗ್ರಾಮದಲ್ಲಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಲ್ಲಂಪ್ರಭು ಪಾಟೀಲ್ರವರ ಪ್ರಚಾರ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಜನ ಎಲ್ಲ ಊರಿನ ಮುಖಂಡರು ಹಾಗೂ ಹಿರಿಯರು ಎಲ್ಲರೂ ನಮ್ಮ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಾಗೂ ಡಿಕೆ ಶಿವಕುಮಾರ್ ಅವರು ಹಾಗೂ ಏನು ಸಿದ್ದರಾಮಯ್ಯ ಅವರು ಸೇರಿ ನಮಗ ಒಂದು ಅನುಕೂಲವಾಗುವಂತ ಒಂದು ಯೋಜನೆ ತಂದಿದ್ದಾರೆ. ಏನು ಯೋಜನೆ ಅಂತಂದ್ರೆ ಪ್ರತಿ ತಾಯಿಗೆ ಪ್ರತಿ ಮಹಿಳೆಗೆ ತಿಂಗಳಿಗೆ 2,000 ರೂಪಾಯಿ ಕರೆಂಟ್ ಫ್ರೀ, 10 ಕೆಜಿ ಅಕ್ಕಿ, ಗ್ರಾಜುಯೇಟ್ ಇದ್ದವರಿಗೆ 3,000 ರೂಪಾಯಿ, ಡಿಪ್ಲೊಮಾ ಇದ್ದವರಿಗೆ 1,500 ರೂಪಾಯಿ, ಮಹಿಳೆಯರಿಗೆ ತಾಯಂದರಿಗೆ ಹಾಗೂ ಏನು ಪ್ರಯಾಣ ಬಸ್ ಪ್ರಯಾಣ ಫ್ರೀ, ಇಷ್ಟೆಲ್ಲ ನಮಗೆ ಯೋಜನೆ ಮಾಡಿಕೊಟ್ಟಿದ್ದರೆ ತಾವೆಲ್ಲ ಗಮನದಲ್ಲಿಟ್ಟುಕೊಳ್ಬೇಕು. ಬಿಜೆಪಿ ಅವರು ಯಾವುದೋ ಸಾಧನೆ ಮಾಡೋರಲ್ಲರು, ಏನೇನೇನು ಸಾಧನೆ ಮಾಡಿ ಸುಳ್ಳು ಹೇಳ್ತಾರೆ, ಅವ್ರ ಮಾತು ನಂಬಬೇಡ್ರಿ. ಬಿಜೆಪಿ ಅವ್ರ ಮಾತು ಸುಳ್ಳು ನಂಬಿ ಓಟ್ ತಾವು ಹಾಕ್ಬೇಡ್ರಿ. ಹಾಗೂ ಏನು ಒಂದು ಗ್ಯಾಸ್ ಪಲ್ಲೆ ಗ್ಯಾಸ್ ಏನ್ ರೇಟ್ ಇತ್ತು, ಪಲ್ಲೆ ಗ್ಯಾಸ್ 400 ಇತ್ತು, ಇವತ್ತಿನ 1,200 ರೂಪಾಯಿ ಅದ. ಸಿಎಫ್ಟಿ ಗೊಬ್ಬರ ಏನಿತ್ತು 400 ರೂಪಾಯಿ ಇತ್ತು, ಇವತ್ತಿನ 1,200 ರೂಪಾಯಿ ಅದ. ಹಾಗೂ ಏನ್ ಬಂಗಾರ ಏನ್ ರೇಟ್ ಇತ್ತು, 30,000 ರೂಪಾಯಿ ಇತ್ತು ಮೊದಲ, ಏನು ಸ್ವಲ್ಪ ಪಹಿಲ 30,000 ಇತ್ತು, ಈಗ 60,000 ರೂಪಾಯಿ ಆಗ್ಯದ. ಪೆಟ್ರೋಲ್ 70 ರೂಪಾಯಿ 80 ರೂಪಾಯಿ ಇತ್ತು, 110 ರೂಪಾಯಿ ಆಗ್ಯದ. ಹಾಗೂ ಡೀಸೆಲ್ 60 ರೂಪಾಯಿ ಇತ್ತು, 90 ರೂಪಾಯಿ ಆಗ್ಯದ. ಸಾಕಷ್ಟು ಎಲ್ಲಾ ದುಬಾರಿ ಆಗ್ಯಾವ. ಪ್ರತಿ ಒಂದು ಉಂಬಾಯಣ್ಣಿ 1,500 ಇತ್ತು, 2,500 ಆಗ್ಯದ. ಹಿಂಗ್ ಸಾಕಷ್ಟು ಎಲ್ಲಾ ದಿನನಿತ್ಯದ ನಾವು ಉಪಯೋಗಗಳ ವಸ್ತು ಎಲ್ಲಾ ವಸ್ತು ಪ್ರಿಯ ಮಾಡಿದ್ದಾರ. ಹಾಗೂ ಏನು ರೈತರ ಸಾಲ ಮನ್ನಾ ಮಾಡಿದ್ರು ಕರ್ನಾಟಕ ನಮ್ಮ ಸರ್ಕಾರನೇ. ಕೇಂದ್ರದಲ್ಲಿ ಸರ್ಕಾರ ಇದ್ದಾಗ 72,000 ಕೋಟಿ ಮಾಡ್ತು, ರಾಜ್ಯದಲ್ಲಿ ಇದ್ದಾಗ ಕೂಡ 8,000 ಕೋಟಿ ಮಾಡ್ತು. ಹಾಗೂ ಎಲ್ಲಾ ಮನೆ ಮನೆಗೆ ಎಲ್ಲರಿಗೂ ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂದ್ರೆ ಎಲ್ಲರಿಗೂ ಒಳ್ಳೇದು ಮಾಡ್ತೀವಿ. ಯಾರಿಗೆ ಒಳ್ಳೇದು ಮಾಡಿಲ್ಲ, ಎಲ್ಲರಿಗೆ ಬುರಾನೆ ಮಾಡ್ಯಾರ, ಯಾರಿಗೆ ಒಳ್ಳೇದಾಗಿಲ್ಲ. ಸಬ್ಕ ಸಾಥ್ ಸಬ್ಕ ವಿಕಾಸ್ ಸಬ್ಕ ಸರ್ವನಾಶ್ ಬರ್ತಾ ಇದ್ದಾರೆ ಅವರು. ಬಿಜೆಪಿ ಅವ್ರ ಮಾತು ನಂಬೇಡ್ರಿ, ಬಿಜೆಪಿ ಅವ್ರ ಮಾತು ಸುಳ್ಳಿಗೆ ನಂಬಿ ಓಟ್ ಹಾಕ್ಬೇಡ್ರಿ. ಅದಕ್ಕಾಗ ನಾನು ಅಲ್ಲಂಪ್ರಭು ಪಾಟೀಲ್ ಅವರ ಪರವಾಗಿ ನಾವು ಎಲ್ಲರೂ ಸೇರಿ ನಿಮ್ಮ ಮೇಳಕುಂದಕ್ಕೆ ಗ್ರಾಮಕ್ಕೆ ನಾವು ಬಂದಿದ್ದೆವು. ಅದಕ್ಕಿಂತ ತಾವೆಲ್ಲರೂ ಹಿರಿಯರು ಕಿರಿಯರು ತಾಯಂದ್ರು ಎಲ್ಲರೂ ಒಗ್ಗಟ್ಟಾಗಿ ತಾವ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಹೆಚ್ಚಿನ ಮತ ಮೇಳಕುಂದಕ್ಕೆದಲ್ಲಿ ಅತಿ ಹೆಚ್ಚಿನ ಲೀಡ್ ಕೊಡ್ತು ಅಂತ ನಿಮ್ಮ ಮುಖಂಡ ಹೇಳ್ಯಾರ. ಈಗ ಬಿಲ್ಲಾಡೋರು ಹಾಗೂ ಎಲ್ಲ ನಿಮ್ ಭರವಸೆ ಮೇಲೆ ಅವ್ರು ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಅವರು, ಡಿಕೆ ಶಿವಕುಮಾರ್ ಅವರು, ಜರ್ಗೆ ಮುಖ್ಯದಾರರ ಪರವಾಗಿ ಮತ್ತು ನಮ್ಮ ಇಲ್ಲಿ ಅಧ್ಯಕ್ಷರಿದ್ದಾರೆ ಲಿಂಗರಾಜ್ ಕಣ್ಣಿ ಅವರು, ವೇದಿಕೆ ಮೇಲೆ ಇರ್ತಕ್ಕಂತ ಸಂತೋಷವನ್ನು ಮತ್ತು ನಮ್ಮ ನಿರ್ಮಾಣ ನಮ್ಮ ಗೋನಾಯಕ ಅವರು, ದೂರ್ರಾಯ ಅವರು, ಬಿಲ್ಲವರು, ಎಲ್ಲ ಹಿರಿಯ ನಮ್ಮ ಪಕ್ಷದ ಎಲ್ಲ ಮುಖಂಡರು ಬೆಂಗಳೂರು ಎಲ್ಲ ಹಿರಿಯ ಮುಖಂಡರ ಪರವಾಗಿ ನಾನು ಎಲ್ಲರನ್ನ ಹಾರ್ದಿಕವಾಗಿ ಸ್ವಾಗತವನ್ನ ಮಾಡ್ತೇನೆ.
ಗಂಟೆ ತೊಂದರೆ ಇಲ್ಲ ಜಾಸ್ತಿ ಮಾತನಾಡೋದಿಲ್ಲ ನಾನು ಇಷ್ಟೇ ಮಾತನಾಡ್ತೀನಿ ಸುಮಾರು ವರ್ಷಗಳಿಂದ ಚುನಾವಣೆ ನಡೀತಾ ಬಂದಿದೆ ಇಪ್ಪತ್ತು ವರ್ಷಗಳಿಂದ ತಾವೆಲ್ಲರೂ ಒಂದೇ ಮನೆಗೆ ಕಾಯಾಮಾಗಿ ಹಾಕ್ಕೊಂಡು ಬಂದಿದ್ದೀನಿ ಯಾಕಂದ್ರೆ ನಿಮ್ಗೆಲ್ಲ ಜಾತಕ ತಗೊಂಡು ನೋಡಿದ್ರೆ ಅವಾಗಲೂ ನಮ್ಮ ಕಾಂಗ್ರೆಸ್ ಕಡೆ ಹೋಗವೇ ಇಲ್ಲ ನೀವು ಅದೇನೋ ಸ್ವಲ್ಪ ಹೋದ ಜನ ಸ್ವಲ್ಪ ಆಗಿತ್ತು ಯಾಕೋ ಏನೋ ಹೂ ಬೀಗಿನಂತ ಆಗಿತ್ತು ಏನಾಗಿತ್ತು ಏನು ಒಳಗೆ ಅಭಿಮಾನಿಂದ ಹಾಕಿದ್ರು ಆದ್ರೆ ಆದ್ರೆ ನಾ ಏನ್ ಹೇಳ್ತೀನಂದ್ರ ಇಪ್ಪತ್ತು ವರ್ಷ ಒಂದೇ ಕಡೆ ಹಾಕಿರಿ ಹತ್ತು ಸಲ ನಮ್ ದತ್ತಾತ್ರೇಯ ಗೌಡರು ಒಂದೇ ಸಲ ಹಾಕಿರಿ ನಾವೊಂದ್ಸಲ ಮನೆ ಮಳೆ ಬಂದಾಗ ನೋಡಿದ್ರೆ ಯಾರು ದಾಟ ಹೋಗಪ್ಪಿಲ್ಲ ಮನೆ ಮನ್ಯಾಗ ಹೋಗಪ್ಪಿಲ್ಲ ಹೆಣ್ಮಗಳ ಕರೆಂಟ್ ಒಬ್ಬರ ಮ್ಯಾಗ ಒಬ್ಬ ಕರೆಂಟ್ ಕರೆಂಟ್ ತುಂಬಾ ಕಿರಿದ ಬಳಿ ಹತ್ತವ ಯಾರು ಹಿಡಿದ್ರೆ ಸತ್ ಹೋಗೋ ಪರಿಸ್ಥಿತಿ ಎಲ್ಲ ಮನೆ ಮಾಡಿದಾಗ ಕರೆಂಟ್ ಹೈನವ್ ಯಾರು ಕೇಳೋರಿಲ್ಲ ಹೇಳೋರು ಏನ್ರಿ ಪಾನ ಅದೇ ಒಂದೇ ಸರಿ ತವ್ರ ಮನ ಅಂದನೋ ಏನ್ ಅಂಡ ಕಾಕ ಅಂದನೋ ಏನ್ ಅಂದನೋ ಅಂದನೋ ಹಾಕಿ ಹಾಕಿರು ಯಾಕಂದ್ರೆ ಮೊನ್ನೆ ನನ್ನ ಭಾಷಣ ನೋಡಿದ ಅವ್ರು ತಮ್ಮ ಭಾಷಣ ಮಾಡ್ತಿದ್ದ ದೇವಕುಂದಿ ಡಬ್ಬಿ ನೋಡ್ಕೊಂಡು ನನಗೆ ಉಕ್ಕಿ ಬರ್ತಿದ್ದಂತ ನೀವು ಪೂರ ಹುಚ್ಚು ಮಾಡಿದ್ವಿ ಕೆಲಸ ಮಾಡಿದ ಮೊನ್ನೆ ಮಾಡಿದ್ವಿ ಅನ್ನ ಕಾಕ ಮಾಮ ಅಂದ್ರೆ ಓಟ್ ಹಾಕೋದು ಏನ ಕೆಲಸ ಮಾಡಿದ್ರು ಅವ್ರಿಗೆ ಗೊತ್ತಾಗ್ತದೆ ಈ ರೋಡ್ ಎಲೆಕ್ಷನ್ ಬಂದ ಅಂದ್ಕೊಂಡೇ ಮುರು ಹಾಕ್ಯಾರ ನಾನು ನೋಡಿದೆ ಮೊದಲು ಬಂದ ಏನು ಇದ್ದಿಲ್ಲ ಈ ಮುರು ಹಾಕ್ಯಾರ ನೀನು ಇಪ್ಪತ್ತು ವರ್ಷ ನಿನಕಾಯಿ ಇತ್ತು ಓ ಮಾಡ ಯಾರು ಬೇಡ ಅಂದ್ರೆ ಮುರು ಹಾಕಿರ ನೀನು ಆ ಕರೆಂಟ್ ಮನಿ ಮ್ಯಾಗಿನ ತೆಗ್ಲಿಕ್ಕೆ ಯಾರು ಬೇಡ ಅಂದ್ರೆ ಸ್ಟೇತ ನೀನ ಯಾರಿಗೆ ಹೊಲ ಇಸ್ಕೊಟ್ಟಿದ್ದಪ್ಪ ನೋಡಂಗ್ ಹೇಳು ಯಾರಿಗೆ ಗಂಗಾ ಕಲ್ಯಾಣ ಕೊಟ್ಟಿದ್ ಹೇಳು ಯಾರಿಗೆ ನಿನ್ನ ಕೈಯಾಗ ಅಧಿಕಾರ ಇರ್ತದೆ ಯಾರಿಗೆ ಗಾಡಿ ನಾವು ನಾ ಇಸ್ಕೊಡ್ತೀನಿ ಸೌಳಿ ಗಾಡಿ ಇಸ್ಕೊಡ್ತೀನಿ ನೀ ಮಳೆ ಇಸ್ಕೊಡ್ತೀನಿ ಅಪೋಸಿಷನ್ ಪಾರ್ಟಿ ಆಗಿದ್ದು ನೀ ಯಾರ್ಯಾರಿಗೆ ಕೊಟ್ಟಿದ್ ಹೇಳು ನೋಡಂಗ್ ಎಷ್ಟು ಮಂದಿಗೆ ಊರ ಉದ್ದಾರ ಮಾಡಿದ್ವಿ ನಮ್ ಬೀಗರು ನೀವು ಕೌಂತ ಒಂದೇ ಸರಿ ಹಾಕೊಂಡು ಹಾಕೊಂಡಿರ್ಬೋದು ಯಾರು ಕೇಳ ನಾನು ಎಂದೂ ಜಾತಿ ರಾಜಕೀಯ ಮಾಡಿಲ್ಲ ಮಾಲೀಗ ಅವ್ರು ಅವ್ರು ಎಲ್ಲರೂ ಬೀಗ್ರು ನಾ ಎಂದು ತೊಗೊಂಡ್ರೆ ನನ್ ಓಟ್ ಹಾಕಿ ನಿಂತಿನ ನಾ ಒತ್ತಾಯ ಮಾಡಿಲ್ಲ ನಾನು ಕೈ ಜೋಡಿಸಿ ಕೇಳ್ಕೊಂಡು ಎಲ್ಲರಿಗೆ ದಯಮಾಡಿ ನಾನು ಚುನಾವಣೆಗೆ ನಿಂತಿದ್ದೀನಿ ನನಗೆ ಆಶೀರ್ವಾದ ಮಾಡಿ ಮತ್ತೆ ನಾನು ನಿಮ್ ಕೆಲಸ ಮಾಡ್ತೀನಿ